हेलो यारो, ಈ ಸಲ ಆರ್ಡರ್ಗಳು ತುಂಬಾನೇ ಇದೆ. ಆ ಪುಟ್ಟನಹಳ್ಳಿ ಬ್ರಾಂಚ್ ಗೆ 40 ಕೆಜಿ ಸಂಡಿಗೆ ಕಳಿಸಬೇಕು. ಅದಕ್ಕೋಸ್ಕರ ಸ್ವಲ್ಪ ಕೆಲಸದವರನ್ನ ಬೇಗ ಬರಕ್ಕೆ ಹೇಳ್ತೀರಾ? ಆಯ್ತಪ್ಪ. ಸೀನಾ, ನಾಳೆ ಬೆಳಗ್ಗೆ ಎಲ್ಲರೂ ಏ ನಿನ್ನ ಹಿಂಗೇ ಇದೆಯಾ? ಹೋಗಿ ಕಾಫಿ ಕುಡಿದ್ಬಿಟ್ಟು ಬೇಗ ಕಾಲೇಜಿಗೆ ರೆಡಿ ಆಗು. ಆಯ್ತು ಅಣ್ಣ, ಹೋಗು. ಎಕ್ಸ್ಕ್ಯೂಸ್ ಮೀ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಟೈಮ್ ಇಲ್ಲ, ನಾನು ಸ್ನಾನಕ್ಕೆ ಹೋಗಬೇಕು. ಪರವಾಗಿಲ್ಲ, ನೀನ್ ಸ್ನಾನ ಮಾಡ್ತಾನೆ ಮಾತಾಡು, ನನ್ಗೇನು ಪ್ರಾಬ್ಲಮ್ ಇಲ್ಲ. ನಿಂಗೆ ನಾಚಿಕೆ ಮನ ಮರೆಯದಿಲ್ವಾ? ಇಲ್ಲ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಹ್ಮ್, ಕೇಳು. ನೀನ್ ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೆ? ನನ್ಗೇನು ಗೊತ್ತು? ಗೊತ್ತಿಲ್ದೇನೆ ಟೆಲಿಫೋನ್ ಬೂತ್ ವರ್ಗೂ ಹೋಗಿದ್ದ? ನನ್ಗೆ ನಿದ್ದೆಲ್ ನಡೆದಾಡೋ ಅಭ್ಯಾಸ ಇದೆ. ಓ, ನಿಂಗ್ ನಿದ್ದೆಯಲ್ಲಿ ಫೋನ್ ಮಾಡೋ ಕಾಯಿಲೆನೋ ಇದೆಯಾ? ಕೆಲವು ಸಲ ಕೊಲೆ ಮಾಡೋ ಅಭ್ಯಾಸನೂ ಇದೆ, ಅದರಲ್ಲೂ ತೊಂದರೆ ಕೂಡ ನಿನ್ನಂತವ್ರನ್ನ ಮೊದಲು. ಪ್ರಿನ್ಸಿಪಲ್ ರ ಮಾತಾಡೋದು? ನಾನು ಧನರಾಜ್ ಮಾತಾಡ್ತಾ ಇರೋದು. ನನ್ನ ಮಗಳಿನ್ನು ಮನೆಗೆ ಬಂದಿಲ್ಲ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ. ಕ್ಲಾಸಸ್ ಎಲ್ಲ ಮುಗಿದೋಯ್ತಾ? 4:30. ಓಕೆ, ಅವಳ ಫ್ರೆಂಡ್ಸ್ ಫೋನ್ ನಂಬರ್ ಕೊಡು. ಅವಳ ಫ್ರೆಂಡ್ಸ್ ಮನೆಗೆಲ್ಲ ನಾನೇ ಫೋನ್ ಮಾಡಿದ್ದೆ, ಅಲ್ಲಿಗೂ ಬಂದಿಲ್ವಂತೆ. ಕಾಲೇಜ್ ಬಿಟ್ಟ ತಕ್ಷಣ ಹುಷಾರಾಗಿ ಮನೆಗೆ ಕರ್ಕೊಂಡ್ಬರೋದ್ ಬಿಟ್ಬಿಟ್ಟು ನೀವೇನ್ ಕತ್ತೆನ ಕಾಯ್ತಾ ಇದ್ರಿ? ನಿಮ್ಮ ಕಣ್ಣು ತಪ್ಪಿಸಿ ಕಾಲೇಜಿಂದ ಹೊರಗಡೆ ಹೋಗೋದಕ್ಕೆ ಹೇಗ್ ಸಾಧ್ಯ? ಹೇಗೋ ಸಾಧ್ಯ. ಇಲ್ಲ ಯಜಮಾನ್ರೇ, ಇತ್ತೀಚೆಗೆ ಚಿಕ್ಕಮ್ಮವರು ಹರ್ಷನ ಹುಡುಗನ ಜೊತೆ ಸುತ್ತಾಡ್ತಾ ಇದಾರಂತ ಇಡೀ ಕಾಲೇಜೇ ಮಾತಾಡ್ತಾ ಇದೆ. ನಾನು ಹೇಳ್ತೀನಿ, ಅದಕ್ಕೂ ಮುಂಚೆ ನಿನ್ನ ತಮ್ಮ ಹರ್ಷನ್ ಕರಿ. ಅವನು ಇನ್ನೂ ಬಂದಿಲ್ಲ. ದೊಡ್ಡವ್ರು ಕಣ್ ತಪ್ಪಿಸಿ ಓಡ್ ಹೋದವರು ಬರೋದು ಇಲ್ಲ. ಒಂದು ಹುಡುಗಿ ಲೇಟ್ ಆಗಿ ಬಂದಿದ್ದಾಳೆ ಅಂದ್ರೆ ದಾರಿ ತಪ್ಪಿದಾಳೆ ಅಂತ ಹೇಳ್ತಾರೆ. ಅದೇ ಒಂದು ಹುಡುಗ ಲೇಟ್ ಆಗಿ ಬಂದ್ರೆ ಯಾರನ್ನೋ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಅರ್ಥ. ಯಾವ ಹುಡುಗಿನ ನಿನ್ನ ತಮ್ಮ ದಾರಿ ತಪ್ಪಿಸ್ತಾ ಇದ್ದಾನೋ ಆ ಹುಡುಗಿ ಅಪ್ಪನೇ ನಾನು. ನಾನ್ ದಿನ ನಮ್ಮನೆ ನಾಯಿಗೆ ಬಿಸ್ಕತ್ ಹಾಕ್ತೀನೋ ಅಂತ ಹಳಸೋಗಿರೋ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಬಾರೋ ಸಪ್ಲೈಯರ್ ಮನೆಗೆ ನಮ್ಮನೆ ಹುಡುಗಿ ಬೇಕಾ? ನನ್ ತಮ್ಮ ಅಂತವನಲ್ಲ. ಇನ್ನೇನು, ನನ್ನ ಮಗಳಂತವಳ? ಏಯ್, ನನ್ನ ಮಗಳನ್ನ ಬೆಳೆಸಿ ಓದ್ಸಿರೋದು ಬಿಸಿ ಊಟ ಕಾಸೆ ಪಟ್ಟು ಹೋಗೋ ಗವರ್ನಮೆಂಟ್ ಸ್ಕೂಲ್ನಲ್ಲಲ್ವೋ? ಕಾನ್ವೆಂಟ್, ಕಾನ್ವೆಂಟ್ ಅಲ್ಲಿ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನೀವು ಮೇಲೆ ಇರ್ಬೋದು, ನಮ್ ಮುಂದೆ ನಿಂತಾಗ ತಲೆ ತಗ್ಸಿ ಮಾತಾಡ್ಬೇಕು. ನಾವು ಕೆಳಗೆ ಇರ್ಬೋದು, ಆದ್ರೆ ಮಾತಾಡ್ಬೇಕಾದ್ರೆ ತಲೆ ಎತ್ತಿ ಮಾತಾಡ್ತೀವಿ.
ಅಷ್ಟು ಮಾನ ಸ್ವಾಭಿಮಾನ ನಮ್ಮಲ್ಲೂ ಇದೆ ಅದನ್ನೇ ನನ್ನ ತಮ್ಮನಿಗೂ ಕಲಿಸಿದ್ದೀನಿ ಮುಚ್ಚೋ ಬಾಯಿನ ನಾನು ಗುಲ್ಗಂಜಿ ಅಂತ ಹೇಳ್ಕೊಳ್ಳೋರ್ ತಳ ಎಲ್ಲ ಕಪ್ಪೇನೆ ಇವನ್ ಹಿಂಗೆಲ್ಲ ಬಾಯಿ ಬಿಡಲ್ಲ ಎಳ್ಕೊಂಡು ಬಂದ್ಕೊಂಡು ಹಾಕ ನೋಡಿ ನೀವು ಆತ್ರ ಪಡ್ತಾ ಇದ್ರಾ ನನ್ನ ಮಾತು ಕೇಳಿ ಇಂಥ ನನ್ನ ಮಕ್ಕಳು ಉಪದೇಶ ಕೇಳ್ತಾ ಕೂತ್ರೆ ನೆತ್ತಿ ಎಣ್ಣೆ ಹಚ್ಚಿ ಬಾಚ್ಕೋತಾರೆ ಕಟ್ಟಾಕ್ರವನ್ನ ತಮ್ಮನ ಕಂಡ್ರೆ ಬಹಳ ಪ್ರೀತಿ ಅಲ್ವಾ ಇಲ್ಲಿ ನಿನಗೆ ಹೊಡೆಯೋ ಒಂದೊಂದು ಏಟ್ಕು ಅಲ್ಲಿ ಅವನು ಕರುಳ್ ಚುರುಕ್ ಅನ್ಬೇಕು ಅವಳನ್ನ ಅಲ್ಲೇ ಬಿಟ್ಟು ಅವನು ಇಲ್ಲಿ ಓಡ್ ಬರ್ಬೇಕು ಪಾರ್ಸೋ ಅವನಿಗೆ ಏನಿದೆಲ್ಲ ನಮ್ಮ ಅಣ್ಣಂಗೆ ಏನಕ್ಕೆ ಹೊಡಿತಿದ್ದೀರಾ ಓಹೋ ಅಣ್ಣ ತಮ್ಮಂದ್ರ ಪ್ರೀತಿ ಬಹಳ ಜೋರಾಗೇ ಇದೆ ಎಲ್ಲ ನನ್ನ ಮಗಳು ನನಗೇನ್ ಗೊತ್ತು ಸುಮ್ಮನೆ ನಾಟಕ ಆಡ್ಬೇಡ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳ ಹೇಳಲಿಲ್ಲ ಅಂದ್ರೆ ಮಗನೇ ಅವನ ಪಕ್ಕದಲ್ಲಿ ನಿನ್ಗೂ ಒಂದು ಕಂಬ ನೆಡಿಸ್ತೀನಿ ಸತ್ರೆ ಅದನ್ನೇ ಬಮ್ ಮಾಡಿ ಕಳಿಸ್ತೀನಿ ಎಲ್ಲಿದ್ದಾಳೆ ನನ್ನ ಮಗಳು ನನಗ್ ಗೊತ್ತಿಲ್ಲ ಕಥಾಕ್ರವನ್ನ ಅವನ ಮೈ ಮೇಲೆ ಒಂದೇಟು ಬಿದ್ರು ನೀನು ಮಾತ್ರ ಉಳಿಯಲ್ಲ ಡ್ಯಾಡಿ ಏನಿದೆಲ್ಲ ನಿನ್ನ ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟನಲ್ಲ ಅದಕ್ಕೆ ಬುದ್ಧಿ ಕಲಿಸ್ತಾ ಇದ್ದೀನಿ ಹಾಗಂತ ಯಾರು ಹೇಳಿದ್ರು ಮತ್ತೆ ಕಾಲೇಜಿಂದ ಬರೋಕೆ ಯಾಕೆ ಲೇಟ್ ಆಯ್ತು ಲೈಬ್ರರಿಯಿಂದ ಬುಕ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬರುವಾಗ ಕರೆಂಟ್ ಹೋಗಿ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಅದಕ್ಕೆ ಲೇಟ್ ಆಯ್ತು ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ಪ್ರಾಧಾನ್ಯ ಮಾಡೋದ ತಪ್ಪು ನಡಿಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಲೆ ತಗ್ಗಿಸ್ಕೊಂಡು ಸುಮ್ಮನೆ ನಿಂತಿದ್ದೆ ಇಲ್ಲ ಅಂದ್ರೆ ಇಲ್ಲಿಂದ ಒಂದ್ ತಲೆನೂ ವಾಪಸ್ ಹೋಗ್ತಾ ಇರ್ಲಿಲ್ಲ ನನ್ನ ಮೈ ಮೇಲಾಗಿರೋ ಗಾಯಕ್ಕೆ ಔಷಧಿ ಹಚ್ಕೊಂಡ್ರೆ ಮಾಗೋಗುತ್ತೆ ಆದ್ರೆ ನಿಮ್ ಮಗಳಿಗೆ ಓಡೋದೋಳನ ಪಟ್ಟ ಕಟ್ಟಿ ಅವಳ ಮನ್ಸ್ ಮೇಲೆ ಗಾಯ ಮಾಡಿದಿರಲ್ಲ ಅದಕ್ಕೇನ್ ಮಾಡ್ತೀರಾ ಮದುವೆ ಆಗ್ಬೇಕಾಗಿರೋ ಹೆಣ್ಮಗಳನ್ನ ಹತ್ತು ಜನಗಳ ಮುಂದೆ ಕರ್ಕೊಂಬಂದು ಪಂಚಾಯತಿ ಇಟ್ಟು ಅವಳು ಮರ್ಯಾದೆ ತೆಗಿತಾ ಇದ್ದೀರಲ್ಲ ನೋಡಿ ನಿಮ್ ಮಗಳ ಮನ್ಸನ್ನ ಅರ್ಥ ಮಾಡ್ಕೊಂಡು ಒಂದೊಳ್ಳೆ ಗಂಡ ನೋಡಿ ಅವಳು ಮದುವೆ ಮಾಡಿ ಹೋಗ್ಬಿಟ್ಟು ಬನ್ನಿ ಅಣ್ಣ ಅವಳು ನಮ್ಮ ಕಾಲೇಜಲ್ಲಿ ಓದ್ತಿರೋ ಹುಡುಗಿ ನನಗೂ ಅವಳಿಗೂ ಸ್ನೇಹ ಇರೋದು ನಿಜ ಬಟ್ ನನಗೆ ಗೊತ್ತಿಲ್ಲದಿದ್ದ ಹಾಗೆ ನನ್ನ ಥಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ಲು ಸರಿಯಾಗಿ ಹೇಳಿದೆ ಓಕೆ ಓಕೆ ಬಾಯ್ ಹರ್ಷ ಒಂದು ನಿಮಿಷ ನಾನು ನಿನ್ನ ಎಷ್ಟು ದಿವಸದಿಂದ ಫಾಲೋ ಮಾಡ್ತಿದ್ರು ನೀನ್ ಒಂದ್ ದಿವಸನೂ ನನ್ನ ಕಡೆ ತಿರುಗಿ ನೋಡ್ಲೇ ಇಲ್ವಲ್ಲ ನಡೆಯೋ ದಾರಿ ಸೇರೋ ಗುರಿ ಕಣ್ಮುಂದೆ ಇರುವಾಗ ಹಿಂತಿರುಗಿ ನೋಡೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅಣ್ಣ ಹೇಳಿದಾನೆ ಹೋಗ್ಲಿ ಪಕ್ಕದಲ್ಲಿ ಬರೋ ಜೊತೆಗಾರನಾದ್ರೂ ನೋಡ್ಬೋದಲ್ವಾ ಆಫ್ಟರ್ ಆಲ್ ಬಾರ ಹೊರ ಕುದುರೆನೆ ಅಕ್ಕಪಕ್ಕ ನೋಡಲ್ಲ ನಾನು ಯಾಕೆ ನೋಡ್ಬೇಕು ಯಾಕೆಂದ್ರೆ ನಿನ್ನಂತ ಕುದುರೆನ ಪ್ರೀತಿಸೋ ನನ್ನಂತವ್ರು ಇರ್ತಾರಲ್ಲ ಅದಕ್ಕೆ ಅಂದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅದನ್ನ ಇಂಡೈರೆಕ್ಟ್ ಆಗಿ ಹೇಳ್ದೆ ನಿನಗೆ ಅರ್ಥ ಆಗ್ಲಿಲ್ಲ ಅದಕ್ಕೆ ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ ಐ ಲವ್ ಯು ಹರ್ಷ ನಾನು ನಮ್ಮ ಅಣ್ಣನ ಮಾತು ಕೇಳಬೇಕು ಅಯ್ಯೋ ಇದು ನಮ್ಮ ಸ್ವಂತ ವಿಷಯ
ನನಗೆ ನಮ್ಮ ಅಣ್ಣನೇ ಸ್ವಂತ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ನಾನು ನಮ್ಮ ಅಣ್ಣನ ಪೂಜಿಸ್ತಾ ಇದ್ದೀನಿ ಏನು ಕೇಳಿದ್ರು ಅಣ್ಣ ಅಣ್ಣ ಅಂತೀಯಲ್ಲ ಅಂತ ದೇನಿದೆ ಅವರಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಪಂಚಭೂತಗಳು ತುಂಬಿಕೊಂಡಿರುತ್ತವೆ ನನ್ನ ಜೀವನದಲ್ಲಿ ಬೆಳಗ್ಗೆ 7ರಿಂದ ರಾತ್ರಿ ಮಲಗುವವರೆಗೂ ನಮ್ಮ ಅಣ್ಣನೇ ತುಂಬಿಕೊಂಡಿದ್ದಾನೆ ಅಕಸ್ಮಾತ್ ಅವರು ನಮ್ಮ ಪ್ರೀತಿ ನೋಡ್ತೆ ಬಿಡು ಅಂದ್ರೆ ಪ್ರಾಣ ಬಿಡು ಅಂದ್ರೆ ಬಿಡ್ತೀನಿ ಇನಿ ಪ್ರೀತಿ ಯಾವ ಮಹಾ